ಎಲ್ಲವರೆಗೆ ಹೋರಾಟ. ಗ್ಯಾಸಿನ ಬೆಲೆ ಹೆಚ್ಚಿಗೆ ಮಾಡಿದಂತ ಸರ್ಕಾರಕ್ಕೆ ಹೇ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಸಬ್ಸಿಡಿ ಕಡಿಮೆ ಮಾಡಿದಂತ ಸರ್ಕಾರಕ್ಕೆ ಹೇ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಗ್ಯಾಸಿನ ಸಬ್ಸಿಡಿ ಕಡಿಮೆ ಮಾಡಿದಂತ ಸರ್ಕಾರಕ್ಕೆ ಹೇ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಮಹಿಳೆಯರಿಗೆ ಕಷ್ಟಕ್ಕೆ ಚಿಲ್ಲ ಹಾಕಿದಂತ ಸರ್ಕಾರಕ್ಕೆ ಹೇ ಧಿಕ್ಕಾರ, ಧಿಕ್ಕಾರ. ಜನವಾದಿ ಮಹಿಳಾ ಸಂಘಟನೆ ಕೇಂದ್ರ ಸಮಿತಿಯಿಂದ ಇದು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದ್ದಕ್ಕ ಆಮೇಲೆ ಮುಂದಿನ ಬರು ದೀಪೊಳಗ ಎಲ್ಲ ತುಟ್ಟಾಗೋತ್ ಹೋದ್ರ ಮನುಷ್ಯರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಹೆಣ್ಮಕ್ಳಿಗೆ ಅದರೊಳಗೆ ಎಸ್ಪೆಷಲಿ ನಾವು ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಕೇಳಬೇಕಾಗ್ತದೆ. ಎಲ್ಲಿದ್ರಿ ಸ್ಮೃತಿ ಇರಾಣಿಯವರ? ಮನಮೋಹನ್ ಸರ್ಕಾರ ಇದ್ದಾಗ ಬರೇ ಗ್ಯಾಸಿನ ಬೆಲೆ ಒಂದು ಸ್ವಲ್ಪ ಹೆಚ್ಚಳ ಆದ್ರೆ ನೀವು ರೋಡಿಗೆ ಬಂದಿದ್ರಿ. ಇವತ್ತು 450 ರೂಪಾಯಿ ಗ್ಯಾಸ್ ಇದ್ದಿದ್ದು 930 ರೂಪಾಯಿ ಗ್ಯಾಸ್ ಆದ್ರೂ ನೀವು ಯಾಕೆ ತಕ್ಕೊಂಡು ಕೂತಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಸರ್ಕಾರ ಅದಂದ್ರೆ ಏನು ಬೇಕಾದ ಮಾಡಕ್ಕೆ ಸಾಧ್ಯ ಅದೇನು? ಗ್ಯಾಸಿನ ಬೆಲೆ ಹೆಚ್ಚಾಗಿದ್ರೆ ನೀವು ಗರೀಬ್ಗೆ ಝೋಪಡಿ ಮಿಶ್ರ ಧುವಾ ಹಾಕ್ರ ಅಂದ್ರೆ ಅದ್ರ ಧುವಾ ಹಾಕಿಲ್ಲ, ನಾವೇ ಹಾಕ್ಲಕತ್ತೀವಿ. ನಾವು ಇವತ್ತಿನ ದಿವಸ ಬಹಳಷ್ಟು ಗಂಭೀರ ಪರಿಸ್ಥಿತಿ ಅದ. ಈ ಕಡೆ ಗ್ಯಾಸ್ನೂ ಇಲ್ಲ, ಈ ಕಡೆ ಮೊದಲು ಕೆರೋಸಿನ್ ಕೊಡ್ತಿದ್ರು, ಅದು ಕೆರೋಸಿನ್ ಬಂದಾಯ್ತು, ಎಲ್ಲ ಒಲಿನೂ ಬಂದಾಯ್ತು. ಗ್ಯಾಸ್ನು ಬಂದಾದ್ರೆ ಉಪವಾಸ ವನವಾಸ ಬೀಳಿದು ಬಾಳಿ ಮೂವರು ದೀಪೊಳಗೆ ಬರ್ತದ. ಅದಕ್ಕೆ ಏನದ ನಮ್ಮ ಇದು ಕೇಂದ್ರ ಸಮಿತಿದು ಕರೆ ಅದ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಎಲ್ಲ ಬ್ಯಾಳಿ ರೇಟ್ ಡಬಲ್, ಅಕ್ಕಿ ರೇಟ್ ಡಬಲ್, ಗ್ಯಾಸಿನ ರೇಟ್ ಬರೋದ್ರ, ಪೆಟ್ರೋಲ್ದು ಒಂದೇ ರೇಟ್ ಹೆಚ್ಚಾದ್ರೆ ಅದರ ಪರಿಣಾಮ ಏನದ ಎಲ್ಲರ ಮೇಲೆ ಬೀಳ್ತದ. ಅದಕ್ಕಾಗಿ ಏನದ ಈ ಸರ್ಕಾರದ ವಿರೋಧ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯೊಳಗೆ ಇವತ್ತು ರಾಷ್ಟ್ರ ಮಟ್ಟದೊಳಗೆ ಹಿಡ್ಕೊಂಡು ಹಳ್ಳಿಯಿಂದ ಜಿಲ್ಲೆವರೆಗೂ ಇದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು. ನನ್ನ ಹೆಸರು ಸುರೇಖ ರಜಪೂತ್, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಮುಖಂಡ. ಬಂಧುಗಳೇ, ಸಂಘಟನೆ ಮುಖಂಡ ಮತ್ತು ತಾಂಕೊಳ್ಳರೇ, ಇನ್ನಿತರ ಮುಖಂಡರೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯಾದ್ಯಂತ ಇವತ್ತು ಹೋರಾಟ ಕರೆ ಕೊಟ್ಟ ಪ್ರಕಾರ ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸಿನ ಬೆಲೆ ಬಡ ಜೀವನ ಉಪಯೋಗವಾದಂಥ ಗ್ಯಾಸದ ಬೆಲೆ ಎಲ್ಲರೂ ಗಗನಕ್ಕೇರ್ಯಾವ. ಅಗತ್ಯ ವಸ್ತುಗಳ ಬೆಲೆ ಏರಿ ಗಗನಕ್ಕೇರ್ಯಾವ. ಅದು ಅಲ್ಲದೆ ಈಗ ಸಿಮೆಂಟ್ ಕೆಂಪಣ ಮನೆ ಕಟ್ಟುವಂಥದ್ದು ಅದು ಬೆಲೆ ಗಗನಕ್ಕೇರಾಗ್ತದೆ. ಇವೆಲ್ಲ ಜನರಕ್ಕೆ ಮಹಿಳೆಯರಿಗೆ ಕಾಡುವಂಥ ಎಲ್ಲ ಬೆಲೆ ಏನು ಏರಿಕೆ ಅದಾವ. ಕಾಯಿಪಲ್ಲೆ ಮಾರ್ಕೆಟ್ ಕಾಯಿಪಲ್ಲೆ ಬೆಲೆ ಏರಿಕೆ ಆಗಿದೆ. ಯಾವುದೇ ಒಂದು ದಾಳಿಗಳು ಬೆಳೀತಲ್ಲ. ಇವತ್ತು ಕೇಂದ್ರ ರಾಜ್ಯ ಸರ್ಕಾರ ಇವತ್ತು ಏನದ ರೈತ ಜನ ವಿರೋಧಿ ಮಹಿಳಾ ವಿರೋಧಿ ಕಾನೂನುಗಳೇ ತೆಗ್ದಾರ. ತಕ್ಷಣ ಇವಕ್ಕೆಲ್ಲ ಕ್ರಮ ತಗೊಂಡು ಈ ಬೆಲೆಗಳ ಗಗನಕ್ಕೇರೋದಂತ ಕಡಿಮೆ ಮಾಡಬೇಕು, ಇಲ್ಲ ತೀವ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತ ಜನ ವಿರೋಧಿ ಮಹಿಳಾ ವಿರೋಧಿ ಸರ್ಕಾರ ಇದ್ದು ತಕ್ಷಣ ಇವೆಲ್ಲ ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್, ಇವೆಲ್ಲ ಸಿಮೆಂಟ್ ಉಪ್ಪು ಹೆಚ್ಚಿ ತಾಳಿ ಏನದ ಅದನ್ನು ತಕ್ಷಣ ಇಳಿಸ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ. ರಾಜ್ಯದ ಉಪಾಧ್ಯಕ್ಷ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಗ್ಯಾಸ ಇನ್ನಿತರ ವಸ್ತುಗಳು ಫಲತಾಯಿ ಧೋರಣೆ ತೋರಿಸ್ಲಿಕ್ಕತ್ತದ. ಅದಕ್ಕೆ ನೇರವಾಗಿ ಇದೇ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇವೆ ಸರ್ಕಾರಕ್ಕೆ. ನಿಮ್ಮ ಹೆಸರು? ಬಳಸಿದ್ದ ಲಕ್ಷ್ಮಣ್ ನೈಕೋಡಿ. ಹೋರಾಟಕ್ಕೆ ಬರಲಿ.